ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ 10 ಮಿನಿಟ್ಸಲ್ಲಿ ಮಾಡೋ ಅಂತಹ ರೆಸಿಪಿ ಇದು. ಸ್ವೀಟು ಮತ್ತು ಎಲ್ಲರೂ ಇಷ್ಟಪಡೋ ಸ್ವೀಟು ಕೂಡ. ಬನ್ನಿ ನೋಡ್ಕೊಬರೋಣ. ಫಸ್ಟು ಒಂದು ಪಾತ್ರೆ ಇಟ್ಟಿದ್ದೀನಿ, ಅದ್ರ ಮೇಲೆ ಒಂದು ಸ್ಟೌವ್ ಹಚ್ಚಿಬಿಟ್ಟು ಒಂದು ಸ್ವಲ್ಪ ಅದನ್ನ ಫ್ರೀ ಹೀಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಒಂದು ಸ್ಪೂನ್ ತುಪ್ಪ ಹಾಕೋಣ. ಓಕೆ, ಒಂದು ಸ್ಪೂನ ಒಂದು ಸ್ಪೂನ್ ತುಪ್ಪ ಹಾಕೋಣ. ಓಕೆ, ಒನ್ ಆರ್ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಫ್ರೈ ಮಾಡೋಕ್ಕೆ ಇದನ್ನು. ಈಗ ನಾವು ಬಾದಾಮಿ ಮತ್ತು ದ್ರಾಕ್ಷಿನ ಹಾಕೋಣ, ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ತಾ ಇದ್ದೀನಿ. ಓಕೆ, ಫ್ರೈ ಮಾಡ್ಕೊತ ಇದೆ ಮಮ್ಮ, ನಿಮಿಷ ಫ್ರೈ ಮಾಡ್ಕೊತ ಇದೆ. ಇಷ್ಟು ಫ್ರೈ ಆಗಿದೆ ಫ್ರೆಂಡ್ಸ್. ಈಗ ಡ್ರೈ ಫ್ರೂಟ್ಸ್ನ ಬೇರೆ ಒಂದು ಪಾತ್ರೆಗೆ ತಕ್ಕೊಂಡು ಸೇಮ್ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕೋಣ, ಯಾಕೆಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಸಕ್ ಮಾಡಿಬಿಟ್ಟಿದೆ ತುಪ್ಪನ. ಸೊ ಹಾಗಾಗಿ ನಾನು ಈ ಬೌಲಲ್ಲಿ ಇಷ್ಟು ಶಾವಿಗೆ ತೊಗೊಂಡಿದ್ದೀನಿ, ಅಂದರೆ ಹಾಫ್ ಬೌಲ್ ಆಫ್ ಶಾವಿಗೆ. ನಾನು ಮಾಡ್ತಿರೋದು ಒಂದು ಬೌಲ್ ಪಾಯಸ ಅಷ್ಟೇ. ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಆ ಕ್ವಾಂಟಿಟಿನಲ್ಲಿ, ನಿಮಗೆ ಎಷ್ಟು ಜನ ಇದ್ದೀರಾ ಅನ್ನೋ ಕ್ವಾಂಟಿಟಿನ ನೀವು ತೊಗೊಳ್ಳಿ. ನಾನಿಲ್ಲಿ ಇಬ್ಬರಿಗೆ ಮಾಡ್ತಾಯಿದ್ದೀನಿ ಅಷ್ಟೆ. ಇದನ್ನು ಫ್ರೈ ಮಾಡೋಣ. ಸ್ಮೆಲ್ಲು ಸೂಪರಾಗಿ ಬರ್ತಾ ಇದೆ. ಎಸ್ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರ್ತಾ ಇದೆ. ತುಪ್ಪದಲ್ಲಿ ಹುರಿದ್ರೆ ಶಾವಿಗೆ ಒಂದು ಅಗಳಿಗೆ ಇನ್ನೊಂದು ಹಗಳು ಅಂಟದೆ ಇರೋ ಥರ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ತುಪ್ಪ ಹಾಕಿ ಉರಿ. ಅಕಸ್ಮಾತ್ ತುಪ್ಪ ಇಲ್ಲಾಂದರೆ ಒಂದು ಹಾಫ್ ಸ್ಪೂನು ಎಣ್ಣೆ ಹಾಕಿ ಕೂಡ ಫ್ರೈ ಮಾಡ್ಕೋಬೋದು, ನಿಮ್ಮ ಚಾಯ್ಸು. ಫ್ರೈ ಆಗಿದೆ ಆಲ್ಮೋಸ್ಟು. ಇಷ್ಟು ಫ್ರೈ ಆದರೆ ಸಾಕು, ತುಂಬ ಬ್ಲ್ಯಾಕ್ ಬ್ಲ್ಯಾಕ್ ಆಗೋ ಥರ ಮಾಡಬೇಡಿ, ಒತ್ತುಬಿಡುತ್ತೆ. ಸಾಕು, ಇದನ್ನು ಇಳಿಸೋಣ ಕೆಳಗಡೆ. ಈಗ ಫ್ರೆಂಡ್ಸ್, ಅದೇ ಪಾತ್ರೆಯಲ್ಲಿ ಶಾವಿಗೆನ ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ, ಅದೇ ಪಾತ್ರೆಗೆ ಹಾಲು ಹಾಕ್ಕೊಳ್ಳೋಣ. ಇಷ್ಟು ಬೇಕು ಅಂದರೆ ಒಂದು ಬೌಲಷ್ಟು ಹಾಲು ಹಾಕ್ಕೊಳ್ಳಿ. ನೀವು ಏನು ಶಾವಿಗೆ ತೊಗೊಂಡಿರ್ತೀರ ಅದರಲ್ಲಿ ಈಗ ಹಾಫ್ ಕಪ್ ಶಾವಿಗೆ ತೊಗೊಂಡ್ರೆ 1 ಕಪ್ ಹಾಲು ಹಾಕೋಬೇಕು, ಯಾಕೆಂದರೆ ಅದು ಬೆಂದು ಸ್ವಲ್ಪ ಹೀರ್ಕೊಳ್ಳುತ್ತೆ ಹಾಲನ್ನ. ಸ್ವಲ್ಪ ನೀರು ಬೆರೆಸ್ಬೇಕು, ಅದಕ್ಕೆ ಜಾಸ್ತಿ ಅಲ್ಲ, ಸ್ವಲ್ಪ ನೀರು ಬೆರೆಸ್ಬೇಕು. ನೋಡಿ, ಇಷ್ಟು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್, ಅಂದರೆ ಸ್ವಲ್ಪ ಒಂದು 1/4 ಕಪ್ ಅಷ್ಟು ನೀರು ಹಾಕಿದ್ದೀನಿ. ಇವಾಗ ನಾವೇನು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಶಾವಿಗೆನ ನೋಡಿ, ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಶಾವಿಗೆನ ಈ ಹಾಲಲ್ಲಿ ಹಾಕೋಣ. ಹಾಲು ಸ್ವಲ್ಪ ವಾಮ್ ಆಗಿದೆ, ಕಾದಿದೆ ಹಾಲು. ಇನ್ನು ಹಾಕಿಬಿಟ್ಟು ಸ್ವಲ್ಪ ಈ ಥರ ತಿರುಗ್ತಾ ಇರಬೇಕು. ಇದು ಶಾವಿಗೆ ಅಂದರೆ ಫಸ್ಟ್ ನೀವು ಯಾವುದೇ ಕಾರಣಕ್ಕೂ ಸಕ್ಕರೆ ಹಾಕೋಕ್ಕೆ ಹೋಗಬೇಡಿ. ಸಕ್ಕರೆ ಹಾಕಿದ್ರೆ ಅದು ಎಷ್ಟು ಹೊತ್ತು ಬೇಯಿಸಿದ್ರೂ ಶಾವಿಗೆ ಬೇಯೋದಿಲ್ಲ. ಹಾಗಾಗಿ ಫಸ್ಟು ನೀವು ಶಾವಿಗೆನ ಬೇಯಿಸ್ಕೊಂಡು ಶಾವಿಗೆ ಬೆಂದಿದೆ ಅಂತ ಗೊತ್ತಾದ ನಂತರ ನೀವೇನಿದ್ರೂ ಸಕ್ಕರೆನ ಹಾಕಬೇಕು, ಇಲ್ಲಾಂದರೆ ಶಾವಿಗೆ ಬೇಗ ಬೇಯಲ್ಲ, ಹಾಲೆಲ್ಲ ತುಂಬ ಎಲ್ಲ ಇದಾಗಿ ಹೋಗ್ಬಿಡುತ್ತೆ, ಎಲ್ಲ ಸಕ್ ಮಾಡ್ಕೊಂಬಿಡುತ್ತೆ, ಆದರೆ ಬೇಯಲ್ಲ, ಒಂಥರ ಸ್ಟಿಕ್ಕಿ ಸ್ಟಿಕ್ಕಿ ಅನಿಸುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರಲ್ಲ. ಸೊ ಹಂಗಾಗಿ ನೀವು ಸಕ್ಕರೆನ ಲಾಸ್ಟಲ್ಲಿ ಹಾಕಿ, ಇದು ಬೇಯಲಿ, ಒಂದು 5 ನಿಮಿಷಕ್ಕೆಲ್ಲ ಬೆಂದ್ಬಿಡತ್ತೆ. ಓಕೆ ಓಕೆ ಫ್ರೆಂಡ್ಸ್, ಇದು ಇವಾಗ ಬೇಯಿತು ನೋಡಿ. ಇವಾಗ ಶಾವಿಗೆ ಬೆಂದಿದೆ ಆಲ್ಮೋಸ್ಟ್, ನೋಡ್ಬೋದು ನೋಡಿ ನೋಡಿ ಬೆಂದಿದೆ. ನಿಮಗೆ ಗೊತ್ತಾಗುತ್ತೆ, ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಶಾವಿಗೆ ಬೆಂದಿದೆಯಾ ಇಲ್ವಾ ಅಂತ. ಆಲ್ಮೋಸ್ಟ್ ಬೆಂದಿದೆ, ಸಾಕು. ಇವಾಗ ನೀವು ಏನು ಶಾವಿಗೆ ತೊಗೊಂಡಿದ್ರಲ್ಲ ಸೇಮ್ ಬೌಲಲ್ಲಿ, ಅದರಲ್ಲಿ ಸ್ವಲ್ಪ ಶಾವಿಗೆ ಎಷ್ಟು ತೊಗೊಂಡಿರ್ತೀರ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿ.
ಸಕ್ಕರೆನ. ನೋಡಿ ನಾನು ಅರ್ಧ ಬೌಲ್ ಶಾವಿಗೆ ತಗೊಂಡಿದ್ದೆ, ಅದಕ್ಕೆ ನಾನು ಸ್ವಲ್ಪ ಸಕ್ಕರೆ ಕಡಿಮೆ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕನ್ಸಿಸ್ಟೆನ್ಸಿ ಕೂಡ ನೋಡಿ ಪರ್ಫೆಕ್ಟ್ ಆಗಿದೆ. ಇವಾಗ ಸಕ್ಕರೆ ಕರಗ್ತಾ ಕರಗ್ತಾ ನಮಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಿತ್ತು ಅವಾಗ, ಇವಾಗ ನೋಡಿ ಸಕ್ಕರೆ ಕರಗ್ತಾ ಕರಗ್ತಾ ಪರ್ಫೆಕ್ಟ್ ಆಗಿದೆ ಕನ್ಸಿಸ್ಟೆನ್ಸಿ. ಇಷ್ಟಿರಬೇಕು, ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ, ತುಂಬ ತೆಳು ಇದ್ರೂ ಚೆನ್ನಾಗಿರಲ್ಲ. ಇಷ್ಟು ಕನ್ಸಿಸ್ಟೆನ್ಸಿ ಇರಲಿ, ಸ್ವಲ್ಪ ಸಿಮ್ಮಲ್ಲಿ ಇಡೋಣ, ಸಕ್ಕರೆ ಚೆನ್ನಾಗಿ ಕರಗಲಿ. ಈಗ ಇದಕ್ಕೆ ನಾವು ನ್ಯಾಚುರಲಾಗಿ ಏನಾದರೂ ಕಲರ್ ಹಾಕಬೇಕಲ್ವಾ. ಈಗ ಸುಮ್ಮನೆ ಕೇಸರಿ ಅದು ಇದು ಹಾಕೋದಕ್ಕಿಂತ ಸ್ವಲ್ಪ ಒಂದು ಚಿಟಿಕೆ ಅರಶಿನ ಹಾಕೋಣ. ನೋಡಿ ಇಷ್ಟ, ಒಂದು ಪಿಂಚ್ ಅಷ್ಟೆ, ಇಷ್ಟು ಅರಶಿನ ಹಾಕೋಣ. ಯಾಕಂದರೆ ಇದು ಕಲರು ಫುಡ್ ಕಲರ್ ಅದೆಲ್ಲ ಯೂಸ್ ಮಾಡೋದಕ್ಕಿಂತ ಅರಶಿನ ತುಂಬ ನಮಗೆ ಬಾಡಿಗೂ ಕೂಡ ಒಳ್ಳೆಯದು, ಮತ್ತು ನ್ಯಾಚುರಲ್, ಹಂಗಾಗಿ ನ್ಯಾಚುರಲ್ ಕೂಡ ನ್ಯಾಚುರಲ್ ಕಲರ್ ಬರುತ್ತೆ. ಕೇಸರಿ ಮತ್ತು ಕೇಸರಿ ಕಲರ್ ಹಾಕೋದಕ್ಕಿಂತ ಇದನ್ನ ಹಾಕಿದ್ರೆ ನೋಡಿ ಸೇಮ್ ಅದೇ ಕಲರ್ ಬಂತು ನೋಡಿದ್ರೆ. ಓಕೆ, ಈಗ ನೋಡಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ದೀನಿ ನಾನು. ಇಷ್ಟು ಏಲಕ್ಕಿ, ಮೀನ್ಸ್ ಏಲಕ್ಕಿ ಪೌಡರು, ಅದನ್ನು ಸ್ವಲ್ಪ ಕ್ರಶ್ ಮಾಡ್ಕೊಂಡಿದ್ದೀನಿ ಅಷ್ಟೆ. ಅದನ್ನು ಹಾಕೋಣ, ಮತ್ತು ಫಸ್ಟ್ ಡ್ರೈ ಫ್ರೂಟ್ಸ್ ಹುರಿದಿಟ್ಕೊಂಡಿದ್ವಲ್ಲ, ಡ್ರೈ ಫ್ರೂಟ್ಸ್ ಹಾಕೋಣ. ಈಗ ನಮ್ಮ ಶಾವಿಗೆ ಪಾಯಸ ರೆಡಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ಡ್ರೈ ಫ್ರೂಟ್ಸ್ ಹಾಕಿದ್ಮೇಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಲಕ್ಷ್ಯ? ಯೆಸ್ ಮಮ್ಮ. ಓಕೆ ಬನ್ನಿ, ಸರ್ವ್ ಮಾಡೋಣ. ಯೆಸ್ ನೋಡಿ ಫ್ರೆಂಡ್ಸ್, ಇವತ್ತಿನ ನಮ್ಮ ಶಾವಿಗೆ ಪಾಯಸ ರೆಡಿ. ನೋಡಿ ನಾನು ಹೇಳಿದ್ನಲ್ಲ, ಹಾಫ್ ಕಪ್ ಆಫ್ ಶಾವಿಗೆ ತೊಗೊಂಡ್ರೆ, ಈ ಇದೇ ಬೌಲಲ್ಲಿ ಹಾಫ್ ಕಪ್ ಶಾವಿಗೆ ತೊಗೊಂಡಿದ್ದೀನಿ ನಾನು. ಒನ್ ಕಪ್ ಪಾಯಸ ಆಗಿದೆ ಇದರಲ್ಲಿ. ಟೂ ಅಂದರೆ ಒಂದು ಇಬ್ಬರು ಆರಾಮ್ಸೆ ತಿನ್ಬೋದು. ನೀವು ನೋಡ್ಕೊಳ್ಳಿ ನಿಮ್ಮ ನಿಮಗೆ ಎಷ್ಟು ಜನಕ್ಕೆ ಬೇಕು ಶಾವಿಗೆ ಪಾಯಸ ಅಂದ್ಕೊಂಡು ನೀವು ಶಾವಿಗೆನ ಆ್ಯಡ್ ಮಾಡ್ಕೊಂಡು ಹೋಗಿ. ಎಷ್ಟು ಬೇಗ ರೆಡಿ ಆಯಿತಲ್ಲ ಕ್ವಿಕ್ಕಾಗಿ ಶಾವಿಗೆ ಪಾಯಸ, ತುಂಬ ಟೇಸ್ಟಿ ಆಗಿರುತ್ತೆ. ನಮಗೆ ನನ್ನ ಮಗಳಿಗೆ ಎಕ್ಸ್ಪೆಷಲಿ ಬಾಯಲ್ಲಿ ನೀರು ಬರ್ತದೆ, ಅಂತ ವೆಯ್ಟ್ ಮಾಡ್ತಿದ್ದಾಳೆ. ಓಕೆ, ಇನ್ನು ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಾನು ಬರ್ತೀನಿ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್, ಬಿ ಹ್ಯಾಪಿ, ಸ್ಪ್ರೆಡ್ ಹ್ಯಾಪಿನೆಸ್. ಬಾಯ್ ಫ್ರೆಂಡ್ಸ್.